ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನಾನು ಸಾಗರ್ ಫ್ರೆಂಡ್ಸ್ ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸರ್ಕಾರ ನೌಕರರಿಗೆ ತುಂಬಾ ಯೂಸ್ಫುಲ್ ಆಗುವಂತಹ ವಿಡಿಯೋ ಇದಾಗಿದೆ ಸ್ನೇಹಿತರೆ ಹಾಗಿದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ತಿಳ್ಕೊತಾ ಇದೀವಿ ಅಂತಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಪ್ರಿಂಟ್ ಮಾಡೋದು ಯಾವ ರೀತಿ ಅಂತ ಅರ್ಥ ಮಾಡ್ಕೊಳ್ಳೋಣ ಹಾಗೆ ಪ್ರಿಂಟ್ ಮಾಡೋದ್ರ ಜೊತೆಗೆ ಯಾವ ಸ್ಟೆಪ್ಸ್ ನಾವು ಫಾಲೋ ಮಾಡಬೇಕು ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಫ್ರೆಂಡ್ಸ್ ಮೊದಲನೇದಾಗಿ ನಾವು ಒಂದು ಓಲ್ಡ್ ಡಾಕ್ಯುಮೆಂಟ್ ಅನ್ನ ಪ್ರಿಂಟ್ ಮಾಡೋದಕ್ಕಿಂತ ಮೊದಲು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ನೀಟಾಗಿ ಫಾರ್ಮೆಟ್ ಮಾಡಿರಬೇಕು ಸೊ ಯಾವ ರೀತಿ ಅಂತಂದ್ರೆ ಓಲ್ಡ್ ಆಗಲಿ ಇಟಾಲಿಕ್ ಹಾಗೆ ಪ್ಯಾರಾಗ್ರಾಫ್ ಹಾಗೆ ಫಾಂಟ್ ಈ ಪ್ರತಿಯೊಂದನ್ನು ನಾವು ಮೊದಲು ಸೆಟ್ ಮಾಡ್ಕೊಂಡಿರಬೇಕು ಅದಾದ ನಂತರ ನಾವು ಈ ಡಾಕ್ಯುಮೆಂಟ್ ಗೆ ಬಾರ್ಡರ್ ನ ಅಪ್ಲೈ ಮಾಡಬೇಕಾಗುತ್ತೆ ಸೊ ಇಲ್ಲಿ ಬಾರ್ಡರ್ ನಾವು ಯಾಕೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನಾವು ಈ ಡಾಕ್ಯುಮೆಂಟ್ ಗೆ ಬಾರ್ಡರ್ ನ ಅಪ್ಲೈ ಮಾಡಿದ್ರೆ ಪೇಪರ್ ನಮಗೆ ರೆಡ್ಯೂಸ್ ಆಗುತ್ತೆ ಅಂದ್ರೆ ಈಗ ಪೇಪರ್ ನಮಗೆ ಉದಾಹರಣೆಗೆ ನೂರು ಪೇಜ್ ಆಗೋದು ಬಾರ್ಡರ್ ಅಪ್ಲೈ ಮಾಡಿದ್ರೆ ಒಂದ್ ಎಪ್ಪತ್ತು ಅಥವಾ ಎಪ್ಪತ್ತೈದು ಪೇಜ್ ಆಗುತ್ತೆ ಸೊ ಈ ಕಾರಣಕ್ಕೆ ನಾವು ಬಾರ್ಡರ್ ನ ಅಪ್ಲೈ ಮಾಡಬೇಕಾಗುತ್ತೆ ಸೊ ಇವಾಗ ನಾನು ಮೊದಲನೇದಾಗಿ ಇಲ್ಲಿ ಆಲ್ರೆಡಿ ಒಂದು ಡಾಕ್ಯುಮೆಂಟ್ ನ ಓಪನ್ ಇಟ್ಕೊಂಡಿದ್ದೀನಿ ಯಾವ ಅಂತಂದ್ರೆ ಎನ್ ವಿನ್ ಯೂಸರ್ ಗೈಡ್ ಇದನ್ನ ನೀಟಾಗಿ ಫಾರ್ಮೆಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ನಾನು ಪ್ರಿಂಟ್ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಬಾರ್ಡರ್ ಅಪ್ಲೈ ಮಾಡ್ತಾ ಇದ್ದೀನಿ ಅಪ್ಲೈ ಮಾಡೋದಕ್ಕೆ ನಾನು ಇವಾಗ ಫಸ್ಟ್ ಟೆಸ್ಟ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಆಲ್ ಸೊ ಇವಾಗ ಕಂಟ್ರೋಲ್ ಮತ್ತೆ ಎ ಪ್ರೆಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ ನಾನಿವಾಗ ಆಲ್ಟ್ ಓ ಮತ್ತೆ ಬಿ ಪ್ರೆಸ್ ಮಾಡ್ತಾ ಇದ್ದೀನಿ

ಸೊ ಮತ್ತೆ ನಾನು ಇಲ್ಲಿ ಟ್ಯಾಬ್ ಕಿ ಪ್ರೆಸ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಸ್ಟೈಲ್ ಸಿಂಗಲ್ ಸಾಲಿಡ್ ಲೈನ್ ಅಂತ ಇದೆ ಇದು ಹಾಗೆ ಇರಲಿ ಇಲ್ಲಿ ಚೇಂಜ್ ಮತ್ತೆ ಟ್ಯಾಬ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಬಾರ್ಡರ್ ಕಲರ್ ಆಟೋಮೆಟಿಕ್ ಅಂತ ಇದೆ ನೀವು ಬೇಕಿದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬಹುದು ಬೇಡ ಆದ್ರೆ ಹಾಗೆ ಬಿಡಬಹುದು ತೊಂದರೆ ಏನಿಲ್ಲ ಸೊ ನಾ ಇಲ್ಲಿ ಹಾಗೆ ಬಿಡ್ತಾ ಇದ್ದೀನಿ ಸೊ ಇಲ್ಲಿ ನಾವು ಇದನ್ನ ಯೂಸ್ ಮಾಡೋದಕ್ಕೆ ಅರ ಆಗಿ ಪ್ರೆಸ್ ಮಾಡಿ ಅವಾಗ ನಮ್ಗೆ ಗ್ರಿಡ್ ಓಪನ್ ಆಗುತ್ತೆ ಸೊ ಆ ಗ್ರಿಡ್ ಅಲ್ಲಿ ನಾವು ಲೆಫ್ಟ್ ರೈಟ್ ಆರೋಕಿಗಳನ್ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾದಂತ ಕಲರ್ ನಾವು ಅಪ್ಲೈ ಮಾಡ್ಬೋದು ಸೊ ನಾನು ಇವಾಗ ಅಟ್ ಪ್ರೆಸೆಂಟ್ ಯಾವ ಕಲರ್ ಅಪ್ಲೈ ಮಾಡ್ತಾ ಇಲ್ಲ ಇದು ಹೀಗೆ ಇರಲಿ ಮತ್ತೆ ನಾನೀಗ ಇಲ್ಲಿ ಟ್ಯಾಪ್ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ವಿಡ್ತ್ ಅಂತಂದ್ರೆ ಆಗಲ್ಲ ಸೊ ಮತ್ತೆ ನಾನು ಈಗ ಟ್ಯಾಪ್ ಪ್ರೆಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾವು ಅನ್ನು ಎಷ್ಟು ಕೊಟ್ಟಿರ್ತೀವೋ ಅಥವಾ ಎಷ್ಟು ಫಾಂಟ್ಸ್ ಸೆಟ್ ಮಾಡಿರ್ತೀವೋ ಟಾಪ್ ಬಾರ್ಡರ್ ಮತ್ತೆ ಬಾಟಮ್ ಬಾರ್ಡರ್ ಲೆಫ್ಟ್ ರೈಟ್ ತಾನೇ ಸೆಟ್ ಮಾಡ್ಕೊಂಡಿರುತ್ತೆ ಆಟೋಮೆಟಿಕ್ ಆಗಿ ಸೊ ಇಲ್ಲಿ ಏನ್ ಚೇಂಜ್ ಮಾಡೋದ್ ಬೇಡ ಮತ್ತೆ ನಾನು ಈಗ ಟ್ಯಾಬ್ಗೆ ಪ್ರೆಸ್ ಮಾಡ್ತಾ ಇದ್ದೀನಿ ಮತ್ತೆ ಮಾಡ್ತಾ ಇದೀನಿ ಬೋರ್ಡ್ ಚೇಂಜ್ ಬೋರ್ಡರ್ ಲೆಕ್ ಚೂಲ್ ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ ಬಾಟಮ್ ಬಾರ್ಡರ್ ಪ್ರೆಸ್ಟ್ ಮತ್ತೆ ನಾನೀಗ ಟ್ಯಾಪ್ ಕಿ ಪ್ರೆಸ್ ಮಾಡ್ತಾ ಇದೀನಿ ಚೇಂಜ್ ಲೆಫ್ಟ್ ಸೊ ಫ್ರೆಂಡ್ಸ್ ಇದು ಕೂಡ ಹಾಗೆ ಇರಲಿ ನನಗೆ

ಪ್ರಿಪೇರ್ ಮಾಡುವಾಗ ಪ್ಯಾರಾಗ್ರಾಫ್ ಮಾರ್ಕ್ ಅಥವಾ ಪ್ಯಾರಾಗ್ರಾಫ್ ನ ಅಪ್ಲೈ ಮಾಡಿದ್ರೆ ಪ್ಯಾರಾಗ್ರಾಫ್ ಅಂತ ಕೊಡಬೇಕು ಸೊ ಇಲ್ಲಿ ನಾನೇನು ಪ್ಯಾರಾಗ್ರಾಫ್ ಮಾಡಿಲ್ಲ ಕೇವಲ ಟೆಕ್ಸ್ಟ್ ಮಾತ್ರ ಇದೆ ನಾನು ಇಲ್ಲಿ ಪ್ರೆಸ್ ಮಾಡ್ತಾ ಇದೀನಿ ಸೊ ಟೆಕ್ಸ್ಟ್ ಒನ್ ಆಫ್ ಟೂ ಮೊದಲೇ ಟೆಕ್ಸ್ಟ್ ಇದೆ ಟೆಕ್ಸ್ಟ್ ಇರಲಿ ಮತ್ತೆ ನಾನೀಗ ಟ್ಯಾಪ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಓಕೆ ಬಲ್ ನನಗೆ ಸ್ಪೇಸ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಸ್ಪೇಸ್ ಎನ್ ವಿ ಟಿ ಐ 2024.3.1 ಯೂಸರ್ ಗೈಡ್ ವರ್ಡ್ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಎಡಿಟ್ ಮಲ್ಟಿ ಲೈನ್ ಸೆಲೆಕ್ಟೆಡ್ 283495 ಕ್ಯಾರೆಕ್ಟರ್ಸ್ ಫ್ರೆಂಡ್ಸ್ ಈಗ ಬಾರ್ಡರ್ ಅಪ್ಲೈ ಆಗಿದೆ ಆದರೆ ಎನ್ ವಿ ಡಿ ಎ ನಮಗೆ ಬಾರ್ಡರ್ ಅಪ್ಲೈ ಮಾಡಿರೋದನ್ನ ಹೇಳೋದಿಲ್ಲ ಆದರೂ ಕೂಡ ನಾವು ಬಾರ್ಡರ್ ಅಪ್ಲೈ ಮಾಡಿದ್ರೆ ತಿಳ್ಕೊಬಹುದು ಯಾವ ರೀತಿ ಅಂತಂದ್ರೆ ನಾವು ಬಿ ಮೈ ಐಸ್ ಅನ್ನು ಉಪಯೋಗಿಸಿಕೊಂಡು ಬಾರ್ಡರ್ ನ ಕಂಡುಹಿಡಿಯಬಹುದು ಸೊ ಜಾಸ್ತಿ ಯೂಸ್ ಮಾಡ್ತಿರೋರಿಗೆ ಕೀ ಸ್ಟಾಕ್ಸ್ ಇದೆ ಬಟ್ ಎನ್ ಸ್ಟಾಕ್ಸ್ ಇಲ್ಲ ಸೊ ಜಾಸ್ತಿ ಯೂಸ್ ಮಾಡ್ತಿರೋರು ಆಲ್ಟ್ ಶಿಫ್ಟ್ ಬಿ ಮಾಡಿದರೆ ಬಾರ್ಡರ್ ಶೇಡಿಂಗ್ ಅಪ್ಲೈ ಆಗಿದೆ ಹೇಳುತ್ತೆ ಸೊ ಈಗ ನಾನು ಆದ್ರೂ ಕೂಡ ನಿಮಗೆ ತೋರಿಸ್ತೀನಿ ಬಾರ್ಡರ್ ಶರ್ಡಿಂಗ್ ಅಪ್ಲೈ ಆಗಿದೆ ನೋಡೋಣ ಇಲ್ಲಿ ಒಂದ್ಸಲಿ ಕಂಟ್ರೋಲ್ ಮತ್ತೆ ಹೋಮ್ ಕೀಪರ್ಸ್ ಮಾಡ್ತಾ ಇದ್ದೀನಿ

keyboard shortcut alt plus ctrl plus h button focused Friends, skills controller describe my screen is shortcut key alt control with the h nana get enter entry key first my my ai tap selected one of two level one please wait the my ai is writing a message the image shows a Microsoft Word document titled NVDA 2024.3.1 User Guide. The document appears to be a table of contents with the following entries. NVDA 2024.3.1 User Guide. NVDA 2024.3.1 User Guide 1. Introduction 1.1. General Features 1.2. System Requirements 1.2.1. .1. Recommended System Requirements 1.2.2. .1. Minimum System Requirements 1.3. Internationalization The clipboard pane on the left indicates

ನಾನಿಲ್ಲಿ ಇಲ್ಲಿ ಟ್ಯಾಪ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಮತ್ತೆ ಟ್ಯಾಪ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ನಿಮ್ಮ AI ಟ್ಯಾಪ್ ಸೆಲೆಕ್ಟೆಡ್ 1 ಆಫ್ 2 ಲೆವೆಲ್ 1 ಮತ್ತೆ ಟ್ಯಾಪ್ ಕಿ ಪ್ರೆಸ್ ಮಾಡ್ತಾ ಇದೀನಿ ಲಿಸ್ಟ್ ಯುವರ್ ಇಮೇಜ್ 1 ಆಫ್ 2 ಮತ್ತೆ ಟ್ಯಾಪ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಕ್ವೆಶ್ಚನ್ ಟು ಆಸ್ಕ್ ದಿ AI ಆಸ್ ಇಟ್ ಲ್ಯಾಂಡ್ ಫ್ರೆಂಡ್ಸ್ ಇಲ್ಲಿ ಕ್ವೆಶ್ಚನ್ AI ಟು ಆಸ್ಕ್ ಅಂತ ಇದೆ ನಾನು ಇವಾಗ ಇಲ್ಲಿ ಡಾಕ್ಯುಮೆಂಟ್ ಕಂಟೈನ್ ಎನಿ ಬಾರ್ಡರ್ ಅಂತ ಕೇಳ್ತಾ ಇದ್ದೀನಿ ನೋಡೋಣ ಕ್ವೆಶ್ಚನ್ ನಾ ಸಿ ಓ ಸಿ ಯು ಎಂ ಇ ಎನ್ ಡಿ ಸ್ಪೇಸ್ ಸಿ ಓ ಎನ್ ಟಿ ಎ ಐ ಎನ್ ಎಸ್ ಸ್ಪೇಸ್ ಎ ಎನ್ ವೈ

Yes the document contains a border around the table of contents section the border outlines the text that lists the sections and subsections of the user guide friends us nodi iga border apply agide so the border apply b alwa so the b -by -I -S app na so, are you sure you want to close the app dialog are you sure you want to close the app if you close the app you will not be able to use the keyboard shortcuts cancel button I tap press. yes close the app button ಎಸ್ ಕ್ಲೋಸ್ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಅಥವಾ ಎಂಟ್ರಿ ಕೀ ಮಾಡ್ತಾ ಇದ್ದೀನಿ ಮೈಕ್ರೋಸಾಫ್ಟ್ ಡಾಕ್ಯುಮೆಂಟ್ ಸೊ ಫ್ರೆಂಡ್ಸ್ ಇವಾಗ ನಾವು ಇಲ್ಲಿವರೆಗೂ ಒಂದು ಡಾಕ್ಯುಮೆಂಟ್ ಗೆ ಬಾರ್ಡರ್ ಅಪ್ಲೈ ಮಾಡೋದು ಯಾವ ರೀತಿ ಅಂತ ಅರ್ಥ ಮಾಡ್ಕೊಂಡ್ವಿ ಈಗ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಇದನ್ನ ಯಾವ ರೀತಿ ಪ್ರಿಂಟ್ ಮಾಡೋದು ಅಂತ ಅರ್ಥ ಮಾಡ್ಕೊಳ ಪ್ರಿಂಟ್ ಮಾಡೋದಕ್ಕೆ ಎರಡು ತರ ಶಾಟ್ ಕೀ ಇದೆ ಫ್ರೆಂಡ್ಸ್ ಮೊದಲನೇದು ಫೈಲ್ ಟ್ಯಾಬ್ ಮುಖಾಂತರ ಅಥವಾ ನಾವು ಇನ್ನೊಂದೇ ಶಾಟ್ ಕೀ ಏನಪ್ಪಾ ಅಂತಂದ್ರೆ ಕಂಟ್ರೋಲ್ ಮತ್ತೆ ಪಿ ಸೊ ಇವಾಗ ನಾನು ಕಂಟ್ರೋಲ್ ಪಿ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕೆಲಸ ಮಾಡಲ್ಲ ಪ್ರಿಂಟ್ ಟಾಗಲ್ ಬಟನ್ ನಾಟ್ ಪ್ರೆಸ್ಟ್ ಇದು ಆಲ್ಟ್ ಎಫ್ ಪಿ ಪಿ ಸೊ ಈಗ ನಾವು ಪ್ರೆಸ್ ಮಾಡಿಬಿಟ್ರೆ ಪ್ರಿಂಟ್ ಏನು ಆಗುತ್ತೆ ಆದರೆ ಪ್ರಿಂಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ನಾವು ಇಲ್ಲಿ ಸೆಟ್ಟಿಂಗ್ಸ್ ನ ಮಾಡ್ಕೋಬೇಕಾಗತ್ತೆ ಅದೇನು ಅಂತ ನೋಡೋಣ ನಾನೀಗ ಇಲ್ಲಿ ಮತ್ತೆ ಕಿ ಪ್ರೆಸ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇದು ಕಾಪಿ ಅಂದ್ರೆ ನೀವು ಪ್ರಿಂಟ್ ಮಾಡುವಾಗ ಈ ತರ ಎನ್ವಿ ಯೂಸರ್ಗೆ ಟ್ವೆಂಟಿ ಟ್ವೆಂಟಿ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ಇದೆಯಲ್ಲ ಇಂತ ಕಾಪಿ ಎಷ್ಟು ಬೇಕು ಕಂಬ ಬಾಕ್ಸ್ ಅಲ್ಲಿ ಇದೆ ಸೊ ಈಗ ನಾನು ಇಲ್ಲಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಆಗುತ್ತೆ ನೋಡಿ ಹ್ಮ್ ಟೂ ತ್ರೀ ಫೋರ್ ಸೊ ಈ ತರ ನಾವು ಅಪೇರ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಡೋನರ್ ಮಾಡಿದ್ರೆ ಕಮ್ಮಿ ಆಗುತ್ತೆ ಓಕೆ ನಾನೀಗ ಮತ್ತೆ ಡೋನರ್ ಕೀ ಪ್ರಸ್ ಮಾಡ್ತಾ ಇದ್ದೀನಿ ಒನ್ ಸೊ ಒನ್ ಓಕೆ ಒಂದೇ ಇರಲಿ ಈಗ ಫ್ರೆಂಡ್ಸ್ ಇಲ್ಲಿ ವಿಚಾರ ಏನಪ್ಪಾ ಅಂತಂದ್ರೆ ನಾನು ಪ್ರಿಂಟರ್ ಇಲ್ಲ ಆದ್ರೂ ನಿಮ್ಗೆ ಈ ಪ್ರಿಂಟ್ ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದೀನಿ ಓಕೆನಾ ಮತ್ತೆ ನಾನು ಇಲ್ಲಿ ಟ್ಯಾಬ್ ಕಿ ಪ್ರೆಸ್ ಮಾಡ್ತಾ ಇದೀನಿ ಪ್ರಿಂಟರ್ ಪ್ರಿಂಟರ್ ಸ್ಟ್ಯಾಟಸ್ ರೆಡಿ ಟೈಪ್ ಪಿ ವೇರ್ ಕಾಂಬೋ ಇದ್ದೀನಿ ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ ವಿಚ್ ಪ್ರಿಂಟರ್ ಕಾಂಬೋ ಬಾಕ್ಸ್ ಇಲ್ಲಿ ನಿಮ್ಮ ಆಫೀಸ್ ಗಳಲ್ಲಿ ನೀವು ಪ್ರಿಂಟರ್ ನ ಕನೆಕ್ಟ್ ಮಾಡ್ಕೊಂಡಿದ್ರೆ ಎಚ್ ಪಿ ಸ್ಕ್ಯಾನ್ ಜೆಟ್ ಅಥವಾ ಕ್ಯಾನನ್ ಆ ರೀತಿ ತೋರಿಸ್ತಾ ಇರುತ್ತೆ ನನ್ನ ಹತ್ರ ಯಾವ ಪ್ರಿಂಟರ್ ಇಲ್ಲ ಆ ಕಾರಣಕ್ಕೆ ಡಿಫಾಲ್ಟ್ ಆಗಿ ಪಿಡಿಎಫ್ ರೈಟರ್ ಮಾತ್ರ ತೋರಿಸ್ತಾ ಇದೆ ನೋ ಪ್ರಾಬ್ಲಮ್ ಮತ್ತೆ ನಾನು ಇಲ್ಲಿ ಟ್ಯಾಬ್ಗೆ ಪ್ರೆಸ್ ಮಾಡ್ತಾ ಇದೀನಿ ಪ್ರಾಪರ್ಟಿ ಫ್ರೆಂಡ್ಸ್ ಇಲ್ಲಿ ಪ್ರಿಂಟರ್ ಪ್ರಾಪರ್ಟಿ ಅಂತ ಇದೆ ಇದನ್ನ ಇದನ್ನೇನು ಚೇಂಜ್ ಮಾಡೋದ್ ಬೇಡ ಯಾಕಂತಂದ್ರೆ ಪ್ರಿಂಟರ್ ಹಾರ್ಡ್ವೇರ್ ಯಾವ ರೀತಿ ಸೆಟ್ ಮಾಡಿರ್ತಾರೋ ಆಟೋಮೆಟಿಕ್ ಆಗಿ ಇಲ್ಲೂ ಹಾಗೆ ಇರುತ್ತೆ ಓಕೆನಾ ಮತ್ತೆ ಟ್ಯಾಬ್ ಕಿ ಪ್ರೆಸ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಪ್ರಿಂಟ್ ವಾಟ್ ಅಂತ ಇದೆ ಈ ಬಾಕ್ಸ್ ಅಲ್ಲಿ ಹೋಲ್ ಥಿಂಗ್ ಅಂದ್ರೆ ಎಲ್ಲಾ ಪೇಜ್ಗಳು ಸೊ ಇಲ್ಲಿ ಬೇಕಿದ್ರೆ ನಾವು ಇಲ್ಲಿ ಬದಲಾಯಿಸ್ಕೋಬಹುದು ನೋಡಿ ನಾನೀಗ ಇಲ್ಲಿ ಅರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಪೇಜ್ ರೇಂಜ್ ಅಂದ್ರೆ ನಾವು ಉದಾಹರಣೆಗೆ ಹೇಳೋದಾದ್ರೆ ಒಂದರಿಂದ ಐದು ಪೇಜ್ ವರ್ಗ ಮಾತ್ರ ನಾವು ಪ್ರಿಂಟ್ ಮಾಡಂಗಿದ್ರೆ ಇಲ್ಲಿ ನಾವು ಪೇಜ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ನನಗೆ ಡೈಲಿ ಅರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ ಪ್ರಿಂಟ್ ಕರೆಂಟ್ ಪೇಜ್ ಅಂದ್ರೆ ಈ ಪೇಜ್ ಮಾತ್ರ ಅಂದ್ರೆ ಒಂದೇ ಪೇಜ್ ಮಾತ್ರ ಓಕೆ

Assignments not selected list of your custom shortcut keys. So, what is Print markup checked. Only print out pages not checked. So, this the you still have options for the friends. Custom print, print, curve, print, print select, print all pages, the whole thing. Friends, skills control. print all page. Okay? So, I'm going to tap key press. Edit blank. So, edit blank and there, Bada am tab to press key press. Two sided print in combo box, print one sided collapse only print on one side of the page. Alt F, P, D. Friends, skills underlap, print all ಸೈಡೆಡ್ ಅಂತಂದ್ರೆ ನಾವು ಬೇಕಿದ್ರೆ ಇಲ್ಲಿ ಪೇಜ್ ಸಿಂಗಲ್ ಸೈಡ್ ಅಥವಾ ಡಬಲ್ ಸೈಡ್ ಅಂತ ನಾವು ಇಲ್ಲಿ ಚೇಂಜ್ ಮಾಡ್ಕೋಬಹುದು ಡಿಫಾಲ್ಟ್ ಆಗಿ ಇಲ್ಲಿ ಇದು ಡಬಲ್ ಸೈಡೆಡ್ ಇದೆ ಮತ್ತೆ ಟ್ಯಾಪ್ ಕಿ ಪ್ರೆಸ್ ಮಾಡ್ತಾ ಇದೀನಿ ಇದು ಕೊಲೇಷನ್ ಬಾಕ್ಸ್ ಕೊಲೆಟೆಡ್ ಇದು ಹೀಗೆ ಇರಲಿ ಇದ್ರೆ ಚೇಂಜ್ ಮಾಡೋದು ಬೇಡ ಮತ್ತೆ ನಾನೀಗ ಟ್ಯಾಪ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಓರಿಯಂಟೇಷನ್ ಕಾಂಬೋ ಬಾಕ್ಸ್ ಅಂತಂದ್ರೆ ನಾವು ಪ್ರಿಂಟ್ ಮಾಡುವಾಗ ನಮಗೆ ಯಾವ ರೀತಿ ಪ್ರಿಂಟ್ ಆಗಬೇಕು ಅಂತ ಇರುತ್ತೆ ಸೊ ಇಲ್ಲಿ ನೋಡಿ ಮೊದಲೇದು ಪೋರ್ಟ್ರೇಟ್ ಅಂತ ಇದೆ ನಾನು ಮತ್ತೆ ಈಗ ಡೌನರ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ ಲ್ಯಾಂಡ್ಸ್ಕೇಪ್ ಲ್ಯಾಂಡ್ಸ್ಕೇಪ್ ಅಂತಂದ್ರೆ ಅಡ್ಡ ಪೋರ್ಟ್ರೇಟ್ ಅಂದ್ರೆ ಉದ್ದ ಪೋರ್ಟ್ ಓರಿಯೇಷನ್ ಸೊ ಇದು ಪೋರ್ಟ್ರೇಟ್ ಇರಲಿ ಮತ್ತೆ ನಾನು ಟ್ಯಾಪ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆಪ್ಷನ್ ಇಲ್ಲಿ ನೋಡಿ ಏನಪ್ಪಾ ಅಂತಂದ್ರೆ ಪೇಪರ್ ಸೈಜ್ ಸೊ ಏನ್ ಮಾಡ್ಬೇಕಂತಂದ್ರೆ ಪ್ರಿಂಟ್ ಮಾಡೋದಕ್ಕಿಂತ ಮೊದಲು ನಾವು ಪ್ರಿಂಟರ್ ಅಲ್ಲಿ ಯಾವ ರೀತಿ ಪೇಪರ್ ಹಾಕಿರ್ತೀವಿ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ಲೀಗಲ್ ಏಟ್ ಪಾಯಿಂಟ್ ಜೀರೋ ಅಥವಾ ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಈ ರೀತಿ ಇದೆ ಸೊ ಈಗ ನಿಮ್ಮ ಪ್ರಿಂಟರ್ ಅಲ್ಲಿ ನೀವು ಏನಾದ್ರೂ ಎ ಫೋರ್ ಸೈಜ್ ಪೇಪರ್ ನ ಇನ್ಸಲ್ಟ್ ಮಾಡಿದ್ರೆ ಈ ಕಾಮ ಬಾಕ್ಸ್ ಅಲ್ಲಿ ನಾವು ಪೇಪರ್ ಸೈಜ್ ನ ಚೇಂಜ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಇಲ್ಲಿ ಆಲ್ಟ್ ಮತ್ತೆ ಡೌಸರ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಈ ಕಾಮ ಬಾಕ್ಸ್ ನ ಓಪನ್ ಮಾಡೋದಕ್ಕೆ ನಾನು ಇಲ್ಲಿ ಮತ್ತೆ ಅಪೇರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ Paper sizes A. Doddy, but then I get dollar key press <laughs> Letter eight point tabloid not selected legal not selected statement not selected executive not selected a three not selected a four not selected eight point two seven x eleven point six nine friends, kids not a A first size seat. Matter I think a tap key press pain print grouping print grouping settings grouping margins combo box normal margins collapsed left one right one alt F ಫ್ರೆಂಡ್ಸ್ ಇದು ಮಾರ್ಜಿನ್ ಸೊ ಮಾರ್ಜಿನ್ ಏನಪ್ಪಾ ಅಂತಂದ್ರೆ ನಾವು ಯಾವ ಪೇಪರ್ ಸೈಜ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಅದರಂಗೆ ಅದು ಆಟೋಮೆಟಿಕ್ ಆಗಿ ಅಷ್ಟೇ ಮಾರ್ಜಿನ್ ತಗೊಂಡಿರುತ್ತೆ ಮತ್ತೆ ನಾನೀಗ ಇಲ್ಲಿ ಟ್ಯಾಪ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ ಇದು ಪೇಜಸ್ ಪರ್ ಸೀಟ್ ಸೊ ಇದು ಏನಪ್ಪಾ ಅಂತಂದ್ರೆ ಒಂದು ಶೀಟಿಗೆ ಎಷ್ಟು ಪೇಜ್ ಅಂತ ಹೇಳಿ ಸೊ ಇದು ಒಂದಿದೆ ಹಾಗೆ ಇರಲಿ ಮತ್ತೆ ಟ್ಯಾಬ್ ಕಿ ಪ್ರೆಸ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಪೇ ಸೆಟ್ ಅಂತ ಇದೆ ಸೊ ಇಲ್ಲಿ ನಾವು ಪೇ ಸೆಟ್ ಮಾಡ್ಕೊಳ್ಳೋದು ಒಂದೇ ಅಲ್ಲಿ ನಾವು ಪೇಪರ್ ಸೈಜ್ ಅಲ್ಲಿ ಪೇಪರ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಂದೇ ಮತ್ತೆ ನಾ ಇಲ್ಲಿ ಟ್ಯಾಪ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ

ಸೊ ಫ್ರೆಂಡ್ಸ್ ಇದು ಹೀಗೆ ಇರಲಿ ಚೇಂಜ್ ಮಾಡೋದು ಬೇಡ ಮತ್ತೆ ಟ್ಯಾಪ್ ಪ್ರೆಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪೇಜ್ ಬಟ್ ನಾಲ್ ಎಫ್ ಟಿ ಎಫ್ ಸೊ ನೆಕ್ಸ್ಟ್ ಅಂತ ಇದೆ ಬೇಡ ಮತ್ತೆ ನಾನೀಗ ಟ್ಯಾಪ್ ಪ್ರೆಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಝೂಮ್ ಅಂತ ಇದೆ ಅಂದ್ರೆ ನಾವು ಸ್ವಲ್ಪ ಝೂಮ್ ಮಾಡಿ ಸ್ವಲ್ಪ ಇದರ ಟೆಕ್ಸ್ಟ್ ನ ದೊಡ್ಡದು ಮಾಡಿಕೊಂಡು ನೋಡ್ಕೋಬಹುದು ಮತ್ತೆ ಟ್ಯಾಪ್ ಪ್ರೆಸ್ ಮಾಡ್ತಾ ಇದ್ದೀನಿ ಇದು ಝೂಮ್ ಔಟ್ ಝೂಮ್ ಔಟ್ ಅಂತಂದ್ರೆ ಅಂದ್ರೆ ಝೂಮ್ ನ ಕಡಿಮೆ ಮಾಡುವಂತದ್ದು ಮತ್ತೆ ಟ್ಯಾಪ್ ಪ್ರೆಸ್ ಮಾಡ್ತಾ ಇದ್ದೀನಿ ಝೂಮ್ ಇನ್ ಮತ್ತೆ ಟ್ಯಾಪ್ ಪ್ರೆಸ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ಏನು ಚೇಂಜ್ ಮಾಡೋದು ಬೇಡ ಇದೆಲ್ಲ ಹೀಗೆ ಇರಲಿ ಮತ್ತೆ ಟ್ಯಾಪ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಪ್ರಿಂಟ್ ಆಪ್ ಬಂದಿದೆ ಮತ್ತೆ ನಾನು ಈಗ ಟ್ಯಾಪ್ ಕಿ ಪ್ರೆಸ್ ಮಾಡ್ತಾ ಇದ್ದೀನಿ ಪ್ರಿಂಟ್ ಸೋ ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ ಇದುವರೆಗೂ ನಾವು ಎಲ್ಲಾ ಸೆಟ್ಟಿಂಗ್ಸ್ ಮಾಡ್ಕೊಂಡಾಯ್ತು ಮಾಡ್ಕೊಂಡ ನಂತರ ಇಲ್ಲಿದೆ ನೋಡಿ ಶಾರ್ಟ್ಕಟ್ ಕಿ ಆಲ್ಟ್ ಎಫ್ ಪಿ ಪಿ ಮಾಡಿದ ತಕ್ಷಣ ಹಿಂದೆ ನಾವೇನು ಸೆಟ್ಟಿಂಗ್ಸ್ ಅಪ್ಲೈ ಮಾಡಿದ್ವೋ ಅದರಂತೆ ನಮ್ಮ ಡಾಕ್ಯುಮೆಂಟ್ ಪ್ರಿಂಟ್ ಆಗಿ ಹಾರ್ಡ್ ಕಾಪಿ ಆಚೆ ಬರುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್ ಈ ಟ್ಯೂಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಚ್